नमस्कार मक्कळे, हिंदिन क्लासली नावु संधि विचारवागी केलवु विषय तिळ्कोंडिद्वि। संधि अंद्रे एनु, संधि पद अंद्रे एनु, संधि क्रिये अंद्रे एनु, संधि क्रियेयन्नु आधरिसि यावेल्ल संधिगळु कन्नडदल्लि इवे, अदरल्लि लोप संधि अंद्रे एनु, लोप संधि पदगळु हेगे रचने माडबेकु, इष्टु विचारवन्न तिळ्कोंडिद्वि। ई होत्तिन वीडियोनल्लि नावु संधि पदगळल्लि इन्नोंदु रीतिय संधि आगम संधियन्नु ತಿಳ್ಕೊಳ್ಳೋಣ। ಇಲ್ಲಿರೋ ಉದಾಹರಣೆಗಳು ನೋಡಿ, ಮನೆ ಪ್ಲಸ್ ಅನ್ನು ಮನನ್ನು, ಗುರು ಪ್ಲಸ್ಸಿಗೆ ಗುರಿಗೆ ನೋಡಿ। ಮನನ್ನು ಅನ್ನೋದು ಲೋಪ ಸಂಧಿ ಪದ, ಇದು ಅಷ್ಟು ಕೇಳೋದಕ್ಕೂ ಚೆನ್ನಾಗಿಲ್ಲ, ಅರ್ಥವೂ ಸ್ಪಷ್ಟವಾಗಿಲ್ಲ। ಹಾಗೇನೆ ಗುರು ಪ್ಲಸ್ಸಿಗೆ ಗುರಿಗೆ ಅನ್ನೋ ಲೋಪ ಸಂಧಿ ಮಾಡಿದ್ದೀವಿ। ಇಲ್ಲಿ ಗುರಿಗೆ ಅನ್ನೋ ಪದಕ್ಕೆ ಅರ್ಥ ಇದ್ರೂ ಈ ಗುರು ಪ್ಲಸ್ಸಿಗೆ ನಾವೇನು ಅರ್ಥ ಹೇಳಬೇಕು ಅಂತಿದ್ದೀವಿ ಆ ಅರ್ಥ ಇಲ್ಲಿ ಸ್ಪಷ್ಟವಾಗ್ತಾ ಇದೆ। ಹಾಗಾಗಿ ಈ ಪದಗಳನ್ನು ಲೋಪ ಸಂಧಿ ಮಾಡೋಕ್ಕಾಗಲ್ಲ, ಹಾಗಾದರೆ ಆಗಮ ಸಂಧಿ ಮಾಡಬೇಕು। ಉದಾಹರಣೆ ನೋಡಿ, ಮನೆ ಪ್ಲಸ್ ಅನ್ನು ಮನೆಯನ್ನು, ಇಲ್ಲಿ ಮನೆ ಅನ್ನೋ ಪದ ಸಂಧಿ ಪದದಲ್ಲಿ ಹಾಗೆ ಇದೆ, ಅನ್ನು ಅನ್ನೋ ಪದ ಯಕಾರ ಆಗಮವಾಗಿ ಎನ್ನು ಅಂತಾಗಿದೆ, ಹಾಗಾಗಿ ಮನೆ ಪ್ಲಸ್ ಅನ್ನು ಮನೆಯನ್ನು ಈ ಥರದ ಪದ ನಾವು ಕೇಳಿದ್ದೀವಿ। ಹಾಗೆಯೇ ತಲೆ ಪ್ಲಸ್ ಇಂದ ತಲೆಯಿಂದ, ಇಲ್ಲೂ ಸಹ ತಲೆ ಅನ್ನೋ ಪದ ಹಾಗೆ ಉಳ್ಕೊಂಡಿದೆ, ಇಂದ ಅನ್ನೋ ಪದಕ್ಕೆ ಯಕಾರ ಆಗಮವಾಗಿ ಇಂದ ಅಂತಾಗಿದೆ, ತಲೆಯಿಂದ ಅನ್ನೋ ಪದ ಆಯಿತು। ಸೊ ಹಾಗಾಗಿ ತಲೆ ಪ್ಲಸ್ ಇಂದ ತಲೆಯಿಂದ, ಈ ರೀತಿ ಲೋಪಸಂಧಿ ಆಗದೇ ಇರುವಂಥ ಸಂದರ್ಭದಲ್ಲಿ ಆಗಮ ಸಂಧಿಗಳನ್ನು ಮಾಡ್ಕೋತೀವಿ। ಹಾಗಾದರೆ ಆಗಮ ಸಂಧಿ ಅಂದರೆ ಏನು? ಎರಡು ಪದಗಳು ಸೇರಿ ಸಂಧಿ ಪದವಾಗುವಾಗ ಹೊಸದೊಂದು ಅಕ್ಷರ ಆಗಮವಾದರೆ ಅದನ್ನು ಆಗಮ ಸಂಧಿ ಎನ್ನುತ್ತೇವೆ ಅಂತ ಹೇಳ್ಬೋದು। ಆಗಮ ಅಂದರೆ ಏನರ್ಥ? ಬರುವುದು, ಬಂದು ಸೇರುವುದು ಅಂತ ಅರ್ಥ। ಇನ್ನೊಂದೆರಡು ಉದಾಹರಣೆ ನೋಡೋಣ। ಗಿರಿ ಪ್ಲಸ್ ಅಲ್ಲಿ ಗಿರಿಯಲ್ಲಿ ನೋಡಿ, ಇಲ್ಲೂ ಕೂಡ ಗಿರಿ ಅನ್ನೋ ಪದ ಹಾಗೆ ಇದೆ, ಅಲ್ಲಿ ಅನ್ನೋ ಪದಕ್ಕೆ ಅಕಾರಕ್ಕೆ ಯಕಾರ ಆಗಮವಾಗಿದೆ। ನದಿ ಪ್ಲಸ್ ಇಂದ ನದಿಯಿಂದ, ಇಲ್ಲೂ ಸಹ ಉತ್ತರ ಪದ ಮೊದಲನೇ ಸ್ವರ ಏನಿದೆ ಈ ಅದಕ್ಕೆ ಯ ಅನ್ನೋ ವ್ಯಂಜನ ಬಂದು ಸೇರಿಕೊಂಡು, ಇದು ಆಗಮ ಸಂಧಿ। ಇಲ್ಲಿ ಇನ್ನೆರಡು ಪದ ತಗೊಂಡಿದ್ದು ನೋಡಿ, ಆಗಮ ಸಂಧಿ ಮಾಡಿದ್ದೀನಿ ಇಲ್ಲಿ, ಗುರು ಪ್ಲಸ್ ಹೀಗೆ ಗುರಿಯಿಗೆ ನೋಡಿ, ಮರ ಪ್ಲಸ್ ಅನ್ನು ಮರಯನ್ನು, ಈ ಥರ ಪದಗಳೆಲ್ಲರೂ ಕೇಳಿದ್ದೀರಾ? ಇಲ್ಲ ನೋಡಿ, ಗುರು ಪ್ಲಸ್ ಹೀಗೆ ಗುರಿಯಿಗೆ ಅಂತಾದರೆ ಅದಕ್ಕೇನು ಅರ್ಥ ಇಲ್ಲ, ಕೇಳೋದಕ್ಕೂ ಚೆನ್ನಾಗಿಲ್ಲ। ಹಾಗೆಯೇ ಮರ ಪ್ಲಸ್ ಅನ್ನು ಮರಯನ್ನು ಅನ್ನೋ ಪದ ನಾವೆಲ್ಲೂ ಕೇಳೇ ಇಲ್ಲ, ಕೇಳೋಕ್ಕೂ ಚೆನ್ನಾಗಿಲ್ಲ, ಅರ್ಥವೂ ಸ್ಪಷ್ಟವಾಗಿಲ್ಲ। ಹಾಗಾದರೆ ಹೇಗೆ ಇದನ್ನು ಸಂಧಿ ಮಾಡೋದು ನೋಡಿ, ಮರ ಪ್ಲಸ್ ಅನ್ನು ಮರವನ್ನು, ಪೂರ್ವ ಪದದ ಮರ ಹಾಗೆ ಇದೆ, ಅನ್ನು ಅನ್ನೋ ಉತ್ತರ ಪದದ ಮೊದಲನೇ ಸ್ವರ ಆ ಅನ್ನೋ ಸ್ವರಕ್ಕೆ ವಕಾರ ಆಗಮವಾಗಿದೆ ನೋಡಿ, ಮರವನ್ನು। ಹಾಗೆಯೇ ಗುರು ಪ್ಲಸ್ ಹೀಗೆ ಗುರುವಿಗೆ, ಅಲ್ಲೂ ವಕಾರ ಆಗಮ ಆಗಿದೆ ನೋಡಿ। ಹೀಗೆ ಯಕಾರವನ್ನು ಅಲ್ಲಿ ಆಗಮ ಮಾಡ್ಕೊಳ್ಳೋಕ್ಕಾಗದೇ ಇದ್ದಾಗ, ಸರಿ ಹೊಂದದೇ ಇದ್ದಾಗ ವಕಾರವನ್ನು ಆಗಮ ಮಾಡಿಕೊಳ್ತೀವಿ, ಈ ರೀತಿ ಇನ್ನೊಂದು ಆಗಮ ಸಂಧಿ ಇದೆ। ಹೀಗೆ ಆಗಮ ಸಂಧಿಯಲ್ಲಿ ಎರಡು ವಿಧಗಳು। ಸೊ ಹಾಗಾದರೆ ವ್ಯಾಖ್ಯಾನ ನೋಡೋಣ, ಎರಡು ಪದಗಳು ಸೇರಿ ಸಂಧಿ ಪದವಾಗುವಾಗ ಉತ್ತರ ಪದದ ಮೊದಲನೆಯ ಸ್ವರಕ್ಕೆ ಯಕಾರ ಅಥವಾ ವಕಾರ ಆಗಮವಾದರೆ ಆಗಮ ಸಂಧಿ ಎನ್ನುತ್ತೇವೆ, ಇದು ವ್ಯಾಖ್ಯಾನ। ಸೂತ್ರ ರೂಪದಲ್ಲಿ ನೋಡೋದಾದರೆ, ಉತ್ತರ ಪದದ ಮೊದಲನೆಯ ಸ್ವರಕ್ಕೆ ಯಕಾರ ಆಗಮವಾಗುವುದು ಯಕಾರಾಗಮ ಸಂಧಿ, ಹಾಗೆಯೇ ಉತ್ತರ ಪದದ ಮೊದಲನೆಯ ಸ್ವರಕ್ಕೆ ವಕಾರ ಆಗಮವಾಗುವುದು ವಕಾರಾಗಮ ಸಂಧಿ। ಸೊ ಹೀಗೆ ಆಗಮ ಸಂಧಿಯಲ್ಲಿ ಯಕಾರಾಗಮ ವಕಾರಾಗಮ ಅನ್ನೋ ಎರಡು ವಿಧಗಳಿವೆ। ಇನ್ನೊಂದೆರಡೆರಡು ಉದಾಹರಣೆ ನೋಡೋಣ, ತೆನೆ ಪ್ಲಸ್ ಅನ್ನು ತೆನೆಯನ್ನು ಯಕಾರಾಗಮ ಸಂಧಿ, ಕೈ ಪ್ಲಸ್ ಅನ್ನು ಕೈಯನ್ನು ಯಕಾರಾಗಮ ಸಂಧಿ, ಹಾಗೆಯೇ ಮಗು ಪ್ಲಸ್ ಇಂದ ಮಗುವಿಂದ ವಕಾರಾಗಮ ಸಂಧಿ, ಮನ ಪ್ಲಸ್ ಅನ್ನು ಮನವನ್ನು ವಕಾರಾಗಮ ಸಂಧಿ। ಸೊ ಆಗಮ ಸಂಧಿ ಗೊತ್ತಾಯ್ತಲ್ಲ ಈಗ? ಈಗ ಆಗಮ ಸಂಧಿಯಲ್ಲಿ ಒಂದು ವಿಶೇಷ ಅಂಶವನ್ನು ನಾವಿಲ್ಲಿ ತಿಳ್ಕೋಬೇಕು, ನೀಳದು ಅಕ್ಷರಗಳ ಆಗಮ। ಸೊ ಈ ಅಕ್ಷರಗಳು ಎಲ್ಲಿ ಆಗಮವಾಗುತ್ತವೆ ಅನ್ನೋದನ್ನು ನೋಡೋಣ। ಸರಿಯಾದ ಪ್ರಯೋಗ, ತಪ್ಪು ಪ್ರಯೋಗ ಅಂತ ಎರಡು ರೀತಿಯ ಪದರಚನೆ ಇಲ್ಲಿದೆ ನೋಡಿ, ಗಮನಿಸಿ। ರಾಮ ಪ್ಲಸ್ ಅನ್ನು ರಾಮನನ್ನು, ಇದು ಆಗಮ ಸಂಧಿ, ಅದನ್ನೇ ಲೋಪಸಂಧಿ ಮಾಡಿದರೆ ರಾಮನ್ನು
ರಾಮಯನ್ನು ರಾಮವನ್ನು ನೋಡಿ ಇಲ್ಲಿ ಯಕಾರಾಗಮಾಗಲಿ ವಕಾರಾಗಮಾಗಲಿ ಮಾಡೋಕ್ಕಾಗಲಿಲ್ಲ ಅದು ತಪ್ಪು ಪ್ರಯೋಗ ಅಂತ ತೋರಿಸಿದೆ ಹಾಗೇನೆ ರಾಧಾ ಪ್ಲಸ್ ಅನ್ನು ರಾಧಳನ್ನು ಲೋಪಸಂಧಿ ಮಾಡಿದ್ರೆ ರಾಧನ್ನು ಅಂತಾಗುತ್ತೆ ಅದಕ್ಕೇನು ಅರ್ಥ ಇಲ್ಲ ಯಕಾರಾಗಮದಲ್ಲಿ ರಾಧಯನ್ನು ವಕಾರಾಗಮದಲ್ಲಿ ರಾಧವನ್ನು ಅಂತಾಗುತ್ತೆ ಅದು ಸರಿ ಹೊಂದುತ್ತಾ ಇಲ್ಲ ಹಾಗೇನೆ ಮರ ಪ್ಲಸ್ ಇಂದ ಮರದಿಂದ ಈ ಥರ ಪದ ನಾವು ಕೇಳಿದ್ದೀವಿ ಆದರೆ ಮರಿಂದ ಮರಯಿಂದ ಮರವಿಂದ ಅಂತ ನಾವು ಪದ ಕೇಳಿಲ್ಲ ಅದು ತಪ್ಪು ಪ್ರಯೋಗ ಪಾಪ ಕೆಲವು ಮಕ್ಕಳು ಗೊತ್ತಿಲ್ಲದೆ ಈ ಥರ ಪ್ರಯೋಗ ಮಾಡ್ತಿರ್ತಾರೆ ಉತ್ತರ ಬರೆಯುವಾಗ ಸೊ ಇಲ್ಲೊಂದು ಅರ್ಥ ಏನಿದ್ರದ್ದು ಅಂತ ನೋಡೋಣ ಅಕಾರ ಅಂತ ಪುಲ್ಲಿಂಗ ನೋಡಿ ರಾಮ ರಾಧ ಮರ ಅಕಾರ ಅಂತ ಸ್ತ್ರೀಲಿಂಗ ರಾಧ ಅಕಾರ ಅಂತ ನಪುಂಸಕಲಿಂಗ ಮರ ಈ ಪದಗಳಲ್ಲಿ ವಿಭಕ್ತಿ ಪ್ರತ್ಯಯ ಸೇರುವಾಗ ನ ಳ ದ ಅನ್ನೋ ಅಕ್ಷರಗಳು ಆಗಮವಾಗುತ್ತವೆ ಅನ್ನೋದು ಒಂದು ನಿಯಮ ಅಂದರೆ ಅಕಾರಾಂತ ಪುಲ್ಲಿಂಗದಲ್ಲಿ ನ ಅಕ್ಷರ ಅಕಾರಾಂತ ಸ್ತ್ರೀಲಿಂಗದಲ್ಲಿ ಳ ಅಕ್ಷರ ಅಕಾರಾಂತ ನಪುಂಸಕಲಿಂಗದಲ್ಲಿ ದ ಅಕ್ಷರ ಅದರಲ್ಲೂ ವಿಶೇಷವಾಗಿ ತೃತೀಯ ವಿಭಕ್ತಿ ಷಷ್ಠಿ ವಿಭಕ್ತಿ ಸಪ್ತಮಿ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಮಾತ್ರ ಅಲ್ಲಿ ದ ಅನ್ನೋ ಅಕ್ಷರ ಆಗಮವಾಗುತ್ತೆ ನೋಡಿ ಅಕಾರಾಂತ ಪುಲ್ಲಿಂಗ ನ ಅಕಾರಾಂತ ಸ್ತ್ರೀಲಿಂಗ ಳ ಅಕಾರಾಂತ ನಪುಂಸಕಲಿಂಗ ದ ತೃತೀಯ ಷಷ್ಠಿ ಮತ್ತು ಸಪ್ತಮಿ ವಿಭಕ್ತಿಯಲ್ಲಿ ಸೊ ಈ ಥರ ಅಕ್ಷರಗಳ ಆಗಮವಾಗೋದು ಈಗ ನಾನು ಇಲ್ಲೇನು ಹೇಳಿದ್ದೀನಿ ಅಲ್ಲಿ ಮಾತ್ರ ಅಕಾರಾಂತ ಪುಲ್ಲಿಂಗದಲ್ಲಿ ವಿಭಕ್ತಿ ಪ್ರತ್ಯಯ ಸೇರುವಾಗ ಮಾತ್ರ ಅಕಾರಾಂತ ಸ್ತ್ರೀಲಿಂಗದಲ್ಲಿ ವಿಭಕ್ತಿ ಪ್ರತ್ಯಯ ಸೇರುವಾಗ ಮಾತ್ರ ಳು ಅಕಾರಾಂತ ನಪುಂಸಕಲಿಂಗದಲ್ಲಿ ತೃತೀಯ ಷಷ್ಠಿ ಮತ್ತು ಸಪ್ತಮ ವಿಭಕ್ತಿ ಪ್ರತ್ಯಯ ಸೇರುವಾಗ ಮಾತ್ರ ದು ಇನ್ನೆಲ್ಲ ಕಡೆ ಎಲ್ಲ ಪದಗಳಿಗೂ ವಕಾರ ಅಥವಾ ಯಕಾರ ಆಗಮವಾಗುತ್ತೆ ಈ ಆಗಮ ಸಂಧಿಯಲ್ಲಿ ಈ ಅಕ್ಷರಗಳ ಆಗಮವನ್ನು ನಾವು ತಿಳ್ಕೊಂಡಿರಬೇಕು ಈಗ ಉದಾಹರಣೆಗೆ ನಿಮಗೆ ರಾಮ ಪ್ಲಸ್ ಅನ್ನು ರಾಮನನ್ನು ಅನ್ನೋ ಪದವನ್ನು ಕೊಡ್ತಾರೆ ಈ ಪದವನ್ನು ಬಿಡಿಸಿ ಅಂದರೆ ನೀವೇನು ಮಾಡ್ತೀರಾ ರಾಮನ ಪ್ಲಸ್ ಅನ್ನು ಅಂತ ಬಿಡಿಸ್ಬಿಡ್ತೀರಿ ಹಾಗಾಗಲ್ಲ ರಾಮನ ಅಂದರೆ ರಾಮ ಪ್ಲಸ್ ಅಲ್ಲಾಗಲೇ ಒಂದು ಷಷ್ಠಿ ವಿಭಕ್ತಿ ಪ್ರತ್ಯಯ ಸೇರ್ಕೊಂಡಿದೆ ಅಂತ ಆಗ್ಬಿಡುತ್ತೆ ಆ ಥರ ಬಿಡಿಸಬಾರ್ದು ರಾಮ ಪ್ಲಸ್ ಅನ್ನು ಅಂತಲೇ ಬಿಡಿಸ್ಬೇಕು ಹಾಗರ ನ ಎಲ್ಲಿಂದ ಬಂತು ನು ಆ ಪ್ರತ್ಯಯ ಸೇರುವಾಗ ಆಗಮವಾಗಿದೆ ಅನ್ನೋ ವಿಚಾರ ನಮಗೆ ಗೊತ್ತಿರಬೇಕು ಇದೊಂದು ತಿಳಿದುಕೊಂಡಿರಬೇಕಾದಂಥ ವಿಚಾರ ಇದಿಷ್ಟು ಇವತ್ತಿನ ಸಂಧಿ ವಿಚಾರ ಯಕಾರಾಗಮ ಮತ್ತು ವಕಾರಾಗಮ ಆಗಮ ಸಂಧಿಯಲ್ಲಿ ನ ಳ ದ ಅಕ್ಷರಗಳ ಆಗಮದ ಬಗ್ಗೆ ನಾವು ಇವತ್ತು ತಿಳ್ಕೊಂಡಿದ್ದೀವಿ ಮುಂದಿನ ಕ್ಲಾಸಲ್ಲಿ ನಾವು ಇನ್ನೊಂದು ಸಂಧಿಯನ್ನು ತಿಳ್ಕೊಳ್ಳೋಣ ಇಲ್ಲಿ ಗೃಹ ಕಾರ್ಯಕ್ಕೆ ಒಂದು 5 ಪ್ರಶ್ನೆಗಳಿವೆ ಈ ಪ್ರಶ್ನೆಗಳಿಗೆ ವಿಡಿಯೋವನ್ನು ಮತ್ತೆ ಕೇಳಿ ಮತ್ತೊಮ್ಮೆ ಕೇಳಿ ಸರಿಯಾಗಿ ಉತ್ತರಿಸಬೇಕು ತಂದು ನಮಗೆ ಸಬ್ಮಿಟ್ ಮಾಡಬೇಕು ಧನ್ಯವಾದ ಮಕ್ಕಳು